ಜನರಿಗೆ ಇದನ್ನು ಮಾಡಿ ಮೋಸ ಮಾಡಿ ಏನು ಬೇಕಂತ ಯಾವುದು ಮಾಡಿ ಒಂದೂ ಇಲ್ಲ ಅವ್ರದ್ದು ಯಾವ ಮಾರ್ಗ ಬಂತ ಮಾಡಿದ್ರಿಂದ ಅವ್ರು ಮತ್ತೆ ಜನರನ್ನೆಲ್ಲ ಪಾಪ ಒಂದು ಮುಗ್ಧ ಜನರು ಇದನ್ನು ಮಾಡಿ ಮೋಸ ಮಾಡಿ ಮತ್ತೆ ಹಾಕ್ಸ್ಕೊಂಡ್ರು. ಯಾಕಂದ್ರೆ ನಾವು 9-10 ಗಂಟೆ ಕ್ಯಾನ್ವಾಸ್ ಮೇಲೆ ಮನೆ ಹೋಗ್ತಿದ್ರು, ಅವ್ರದ್ದು ಬೆಳಗ್ಗೆ 4-5 ತನಕ ಅವ್ರ ಆಫೀಸ್ ಫುಲ್ ಆಗ್ತದೆ ಬರೀ ಅದೇ ಹೇಳೋದು ಅವ್ರು. ಯಾಕಂದ್ರೆ ನಮ್ಮ ಸ್ವಾರ್ಥವಾಗಿ ಇವ್ರು ನೀರಾವರಿ ಮಂತ್ರಿ ಆಕ್ಕಾರು, DCM ಆಕ್ಕಾರು, ಮುಖ್ಯಮಂತ್ರಿ ಆಕ್ಕಾರ ಏನೇನು ಹೇಳಿದ್ರು. ಅದಕ್ಕಾಗಿ ನಾವೆಲ್ಲ ಹೇಳ್ತೀವಿ, BJP ಅವ್ರಿಗೆ ಮುಖ್ಯಮಂತ್ರಿಯಾಗಾತು, ನಮ್ಮ ಜಿಲ್ಲೆಯ ನಾಯಕ BJP ನಾಯಕರಾದ ನಮ್ಮ ಕೋರೆ ಅವರು, ಸುರೇಶ್ ಅಂಗಡಿ ಅವರು ಮತ್ತು ಜೊಲ್ಲೆ ಅವ್ರು ಹೇಳ್ತಾನೆ, ಈ ಮನುಷ್ಯ ಏನಾರ ನೀವು ನೀರಾವರಿ ಮಂತ್ರಿ ಮಾಡಿರಿ, ನಿಮ್ಮ ಪಕ್ಷ ನೀರಾಗಿ ಬಿಟ್ಟಿರ್ಬಿಡ್ತಾನೆ. ಅದಕ್ಕಾಗಿ ನಾವು ನಿಮ್ಮ ಪಕ್ಷ ಗಟ್ಟಿರ್ಬೇಕಂದ್ರೆ ನಾ ಮೊದಲು ಅವ್ನು ದುಡಿಯಿದ ಮನುಷ್ಯ, ನನಗೆ ಎಲ್ಲ ಗೊತ್ತೈತೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಪಾಪ ಒಂದು 100 ಫೋನ್ ಹಚ್ಚರು, ಇವ್ರು ಫೋನ್ ಹಿಡಿದಿಲ್ಲ. ಮೊನ್ನೆ ಹಾಸ್ಪಿಟ್ಲ್ ಮಾಡಕ್ಕೆ ಹೋಗ್ಯಾನೆ, ನೀವು ಹೇಳ್ಯಾರ ಮತ್ತೆ ಪಾಪ ಪ್ರೀತಿಲ್ ಹೋಗ್ಯಾನ ತಿಳ್ಕೊಬಾರ್ದು. ನೀವು ಅವ್ರು BJP ಬ್ಲ್ಯಾಕ್ಮೇಲ್ ಮಾಡಕ್ಕೆ ಹೋಗ್ಯಾನ ಇಲ್ಲ ಅಂದ್ರೆ ನಾನು DCM ನೀರಾವರಿ ಮಂತ್ರಿ ಕೊಡ್ತು ಅಲ್ಲಿ ಹೋಗ್ತಾನೆ ಅನ್ನಂಗದ. ಅದಕ್ಕೆ ಹೋಗ್ಯಾನ ಅವ್ರು, ನೀವು ಎಲ್ಲ ತಿಳ್ಕೊಂಡು ಪಾಪ ಏನಪ್ಪ ಸಿದ್ದರಾಮಯ್ಯ ಭೇಟಿ ಹೋಗ್ಯಾರು, ನಾವು ಸದಸ್ಯರ ಬೇಗ ಇಲ್ಲ ಕೂತು ಇಲ್ಲ, ನೀವೆಲ್ಲ ಕೆಲಸ ಮಾಡಿ ಹೋಗ್ಯಾನಲ್ಲಿ ನಾವು ಭೇಟಿ ಹೋಗ್ಬೇಕು ಪಾಪ ಅವ್ರಿಗೆ ಈ ಕಾರ್ಯ ಸಮಾಜಕ್ಕೆ ಮುಂದೆ ಬೇಕು ನಾವು ಇಲ್ಲೇದು. ನೀವು ಯಾಕಂದ್ರೆ DCM ಇದು ಕೊಟ್ಟು ಹೋಗೈತೆ ಈಗ, ಅದಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿಸೋ ಹೋಗ್ಯಾ ನಾವು. ನೀವು ಅದು ತಿಳಿಕೊಳ್ಸ್ಕೊಂಡ್ರಿ, ಈಗ ನೋಡಿ ಪಾಪ ಆಪ್ ಸಿದ್ದರಾಮಯ್ಯ ಭೇಟಿ ಹೋಗ್ಯಾ, ನನ್ನ ನಾಯಕ ಆದ ಒಂದು 100 ಫೋನ್ ಹೆಚ್ಚಾರ ಅವ್ರು, ನನಗೊಂದು 10 ಹೆಚ್ಚಾರ ನಾವು ಹೇಳಪ್ಪ ಬಾ ಅತ್ತೇವು. ಅವಾಗ ಬಂದಿರಲಿ ಮನುಷ್ಯ, ಈಗ ನೀವು DCM ನೀರಾವರಿ ಉಸ್ತುವಾರಿ ಕೊಡ್ಲಿಕ್ಕೆ ಮತ್ತೆ ನಾವು ಹೋಗಾವ. ಅದಕ್ಕಾಗಿ ನಾ ಯಡಿಯೂರಪ್ಪ ಅವ್ರಿಗೆ, ಕೋರೆ ಅವ್ರಿಗೆ, ಸುರೇಶ ಮನೆ ಮಾಡ್ಕೊತಾನು, ಇವಾಗ ನೀವು ಪೌರಾಡಳಿತಕ್ಕಾಗಿ ಮಂತ್ರಿ ಪಾಟನ ಗಪ್ಪರು ಮನುಷ್ಯ ಅವ ಇಲ್ಲ ಗೋಕಾಕ್ ಮುನ್ಸಿಪಾಲಿಟಿ ಕೊಡ್ತಾವ್ ಕೈಯಾಗ ಅದನ್ನ ನೋಡ್ಕೊತಾ ಆರಾಮಿ. ಏನಾಗ್ಬೇಕಾರೆ ನೀವು ಬಂದ ಇಟ್ಕೊಳ್ಬೇಕಾರೆ, ಇವಾಗ ಏನಾಗ ನೀರಾವರಿ ಮಂತ್ರಿ ಕೊಟ್ಟು 6 ತಿಂಗಳ ಬಂದು ದುಡ್ಡು ಚಲ್ಲ ಇಲ್ಲಿ. ಅದಕ್ಕಾಗಿ ಇವರೆಲ್ಲ ಕಡೆ ಮಂದಿ ನೀರಾವರಿ ಮಂತ್ರಿ ಹಾಕಾರು, ಆದ ಕರೆದ ಕಳ್ಸಿ ಏನೇನು ಮಾಡ್ಯಾರ ಈಗ DCM ಮಂತ್ರಿ ಮಾಡಲ್ಲ ಅಂತಾರ ಅವ್ರು. ಈಗ ಪೌರಾಡಳಿತಕ್ಕಾಗಿ ಕೊಟ್ಟರು, ಮೊದಲು ಯಾವತ್ತಾರ ಕೊಟ್ಟರೆ ಇವಾಗ ಗಪ್ಪಿರ್ತಾನು. 3 ವರ್ಷ BJP ಸರ್ಕಾರ ಸುಭದ್ರ ಇರ್ತೈತೆ, ನೀವು BJP ಕಾರ್ಯಕರ್ತರೆಲ್ಲ ತಿಳ್ಕೊಬೇಕಿದ. ನೀರಾವರಿ ಕೊಟ್ಟರೆ 6 ದಿನ ದುಡ್ಡು ಚಲ್ಲ ಮಾತೇವ, ನನಗೆ ಆ ಪಂಡು ಕೊಟ್ಟಿಲ್ಲ ಈ ಪಂಡು ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಯಡಿಯೂರಪ್ಪ ಅವರು ಬರತ್ತಿಲ್ಲ ಮನುಷ್ಯ ಗೆದ್ದವರು, ನಾವು ಐತೆ ಅವನಿಗೆ ಸೋತಿಲ್ಲ, ಯಡಿಯೂರಪ್ಪನಿಗೆ ನಾವು ಸೋತಿದ್ದೀವಿ ಅಷ್ಟೇ. ಅದಕ್ಕಾಗಿ ತಾವೆಲ್ಲರೂ ನಾವು ಏನಾದರೂ ಭ್ರಷ್ಟಾಚಾರ ಬಿಡ ನಮ್ಮ ಜೊತೆ ಇರ್ತೀವಿ.